ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋದು ಸಿಂಪಲ್ ಆಗಿ 10 ನಿಮಿಷದಲ್ಲಿ ಆಗುವಂತಹ ಒಂದು ಡಿನ್ನರ್ ರೆಸಿಪಿ. ಟೇಸ್ಟಲ್ಲಿ ಹಾಗೆ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಇರೋದಿಲ್ಲ. ಒಂದು ಕಂಪ್ಲೀಟ್ ಆದ ರೆಸಿಪಿನ 10 ನಿಮಿಷದಲ್ಲಿ ಹೇಗೆ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ದಾಲ್ ಫ್ರೈ ಹಾಗೆ ಫುಲ್ಕಾ ಒಳ್ಳೆ ಕಾಂಬಿನೇಷನ್ನು ಡಿನ್ನರ್ಗೆ. ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ದಾಲ್ ಫ್ರೈನ ಮತ್ತು ಫುಲ್ಕಾನ ಅಂತ. ಮೊದಲನೇದಾಗಿ ದಾಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ಪಿಗೆ 1 ಲೋಟದಷ್ಟು ತೊಗರಿಬೇಳೆ ಹಾಕೋತಿದ್ದೀನಿ, ಹಾಗೆ 1/2 ಲೋಟದಷ್ಟು ಹೆಸರು ಬೇಳೆ ಹಾಕೋತಿದ್ದೀನಿ, ಮತ್ತು 1/2 ಲೋಟದಷ್ಟು ಇದು ಕಪ್ಪು ಉದ್ದಿನ ಬೇಳೆ, ಹೊಟ್ಟು ತೆಗೆದಿರೋದಿಲ್ಲ ಆ ರೀತಿಯ ಉದ್ದಿನ ಬೇಳೆ ಹಾಕೋತಿದ್ದೀನಿ. ಇದ್ರ ಬದಲಾಗಿ ನೀವು ಮಸೂರ್ ದಾಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಇದ್ರ ಜೊತೆಲಿ ಕೂಡ ಮಸೂರ್ ದಾಲ್ನ ಯೂಸ್ ಮಾಡಬಹುದು, ತುಂಬ ಟೇಸ್ಟಿಯಾಗಿ ಇರುತ್ತೆ. ಅದು ಇಲ್ಲ ಅಂದರೂ ಕೂಡ ಸ್ಕಿಪ್ ಕೂಡ ಮಾಡಬಹುದು. ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ 2-3 ಬಾರಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ರೆಷರ್ ಕುಕ್ಕರ್ಗೆ ಈ ಎಲ್ಲ ಬೇಳೆಗಳನ್ನ ಹಾಕ್ಕೊಂಡ್ಬಿಟ್ಟು 1 ಕಪ್ಪು ಬೇಳೆಗೆ 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಡುಗೆ ಎಣ್ಣೆ ಹಾಗೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 2-3 ಬಾರಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. 2-3 ವಿಷಲ್ ಬರಬೇಕು, ಅಲ್ಲಿವರೆಗೂ ಇದನ್ನು ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ. ಉದುರುದ್ರಾಗಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ನೀರು ನೋಡ್ಕೊಳ್ಳಿ. ಸ್ವಲ್ಪ ಏನಾದರೂ ಜಾಸ್ತಿ ಬೇಕು, ನೀರಾಗಿರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬಹುದು. 3 ವಿಷಲ್ ಕೂಗಿಸಿದ್ದು ರೆಡಿ ಆಯಿತು. ನಂತರ ದಾಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆನಂತರ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕೋತಿದ್ದೀನಿ. ಇದಕ್ಕೆ ಸಾಸಿವೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಇವಾಗ ಜೀರಿಗೆ ನೋಡಿ ಚೆನ್ನಾಗಿ ಚಟ್ಪಟ ಅಂತ ಇದೆ. ಇದು ಚೆನ್ನಾಗಿ ಚಟ್ಪಟ ಆದಮೇಲೆ ಇದಕ್ಕೆ ಒಂದೇ ಒಂದು ಟೊಮ್ಯಾಟೋನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ದೊಡ್ಡದಾದರೆ 1 ಟೊಮ್ಯಾಟೊ ಸಾಕು, ಚಿಕ್ಕ ಟೊಮ್ಯಾಟೊ ಆದರೆ 2 ಹಾಕ್ಕೊಳ್ಳಿ. ನಂತರ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಚೆನ್ನಾಗಿ ಟೊಮ್ಯಾಟೊನ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮೆತ್ತಗಾಗಲಿ ಬೇಗ ಟೊಮ್ಯಾಟೊ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ಲಾಸ್ಟಲ್ಲಿ ಉಪ್ಪನ್ನು ಸಪ್ರೇಟಾಗಿ ಹಾಕೋತೀನಿ. ಇದು ಜಸ್ಟ್ ಟೊಮ್ಯಾಟೊ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕೋತಿರೋದು. ಉಪ್ಪು ಹಾಕ್ಕೊಂಡು ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ, ಮತ್ತು 1 ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ಹಾಗೆ 1 ಸ್ಪೂನ್ನಷ್ಟು ಗರಂ ಮಸಾಲ ಹಾಕೋತಿದ್ದೀನಿ. ಗರಂ ಮಸಾಲ ಹಾಗೆ ಅಚ್ಚಕಾರದ ಪುಡಿ ಜೊತೆಯಲ್ಲಿ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನಾವು ಅದನ್ನು ಯೂಸ್ ಮಾಡೋದಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಈರುಳ್ಳಿ ಬೇಕಿದ್ರೂ ಇದಕ್ಕೆ ಆ್ಯಡ್ ಮಾಡಬಹುದು, ಆದರೆ ಸಿಂಪಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಇಷ್ಟೇ ಆ್ಯಡ್ ಮಾಡಿದ್ದೀನಿ. ನಂತರ ಮೆತ್ತಗೆ ಬೇಯಿಸಿಟ್ಕೊಂಡಿರುವಂಥ ಬೇಳೆಗಳನ್ನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಅಂತ ನೀವಿಲ್ಲಿ ನೋಡ್ತಿರಬಹುದು. ಬೇಳೆಗಳನ್ನೆಲ್ಲ ಹಾಕಿದ್ಮೇಲೆ ಈ ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮನ್ನು ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಳ್ಳೆ ದಾಲ್ ಫ್ರೈನ ಫುಲ್ಕಾ ಅಥವಾ ಚಪಾತಿ ಜೊತೆ ಅಥವಾ ರೋಟಿ ಯಾವುದ್ರ ಜೊತೆಯಲ್ಲಿ ಬೇಕಿದ್ರೂ ತಿನ್ನಬಹುದು. ಅನ್ನದ ಜೊತೆಲೂ ತುಂಬಾ ಸೂಪರಾಗಿರುತ್ತೆ ಕಾಂಬಿನೇಷನು. ಫುಲ್ಕಾ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಹಾಗಾಗಿ ನಾನು ಈ ರೆಸಿಪಿಯಲ್ಲಿ ಫುಲ್ಕಾ ತೋರಿಸ್ತಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ದಾಲ್ ಫ್ರೈಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಸೇರಿಸ್ಕೋತಿದ್ದೀನಿ. ನೋಡಿ ಉಪ್ಪು ಹಾಕಿದ್ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ಕುದಿ ಕುದಿಸ್ಕೊಂಡ್ರೆ ರುಚಿಯಾದಂತಹ ದಾಲ್ ಫ್ರೈ ರೆಡಿಯಾಗುತ್ತೆ. ಇವಾಗ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿನ ಹಾಕೋತಿದ್ದೀನಿ. ಕೊತ್ತಂಬರಿ ಕೂಡ ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋತಿದ್ದೀನಿ 1 ಕುದಿ. ಆನಂತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ನೋಡಿ ಇವಾಗ ದಾಲ್ ಫ್ರೈ ರೆಡಿಯಾಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬೇಳೆ ಏನಾದರೂ ಬೇಯಿಸಿಟ್ಕೊಂಡಿರೋದು ರೆಡಿ ಇದ್ದರೆ ಕೇವಲ 2-3 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದಲ್ವಾ. ಇದು ಈಸಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇದ್ರ ಜೊತೆಲಿ ಕೇವಲ 5 ನಿಮಿಷದಲ್ಲಿ ಫುಲ್ಕನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾನಿಲ್ಲಿ ಆಶೀರ್ವಾದ್ ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇದನ್ನು ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಉಪ್ಪು ಎಲ್ಲ ಕಡೆಗೂ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನೀಟಾಗಿ ಹಿಟ್ಟನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟು ಕಲಸ್ಕೊಳ್ಳೋದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ನೋಡಿ ಯಾವ ರೀತಿ ಕಲಿಸ್ತಾ ಇದ್ದೀನಿ, ಚೂರು ನೀರು ಹಾಕ್ಕೊಂಡು ಕಲಸ್ಕೋಬೇಕು. ನೋಡಿ ಸ್ವಲ್ಪವಾಗಿ ಕಲಸ್ಕೋಬೇಕು, ಆವಾಗ ಹಿಟ್ಟು ಹದವಾಗಿ ಬರುತ್ತೆ, ಇಲ್ಲ ಅಂದರೆ ತುಂಬ ಗಟ್ಟಿಯಾಗುತ್ತೆ, ಇಲ್ಲ ಅಂದರೆ ತುಂಬ ನೀರಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ ಇಲ್ಲಿ ನಾನು ಯಾವ ರೀತಿ ಹಾಕೋತಾ ಇದ್ದೀನಿ ಅಂತ. ಇವಾಗ ಹಿಟ್ಟು ಕಲಸಿದ್ದು ಆಲ್ಮೋಸ್ಟ್ ಮೇಲೆ, ಇವಾಗ ಚಪಾತಿ ಹಿಟ್ಟು ನೋಡಿ ಎಷ್ಟು ಮೆತ್ತಗಿದೆ. ಇವಾಗ ಚಿಕ್ಕ ಬಾಲ್ಸಾಗಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಅದು ಕ್ಲೀನಾಗಿ ಸೆಟಲ್ ಆಗುತ್ತೆ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ. ಮೇಲಿಂದ ತೆಗೆದು ಕ್ಲೀನಾಗಿ ಪಾತ್ರೆಗೆ ಹೊಡೆದ್ರೆ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ನೋಡಿ ಚಿಕ್ಕ ಬಾಲ್ ಮಾಡ್ಕೋತಾ ಇದ್ದೀನಿ ಇವಾಗ.
ಇವಾಗ ಜಸ್ಟ್ ಎರಡು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಚಪಾತಿ ಲಟ್ಸೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಫಸ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಚಪಾತಿದು ಹಿಟ್ಟು ಅದ್ಕೊಂಡ್ಬಿಟ್ಟು ಅದನ್ನು ಚಿಕ್ಕದಾಗಿ ಲಟ್ಸ್ಕೊತಾ ಇದ್ದೀನಿ ರೌಂಡಾಗಿ. ಇವಾಗ ಪುಲ್ಕ ಲಟ್ಸ್ಕೊಂಡಿದ್ದು ರೆಡಿ ಆಯಿತು. ಇದನ್ನು ಒಂದು ತವಾ ಮೇಲೆ ಹಾಕ್ಬಿಟ್ಟು ತವಾನ ಕಾಯೋದಕ್ಕೆ ಇಡ್ತಿದ್ದೀನಿ. ನೋಡಿ ಯಾವ ರೀತಿ ಮಾಡಬೇಕು ಪುಲ್ಕನ ಈಸಿಯಾಗಿ ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ತೀನಿ. ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಕೈಯಿಂದ ಅಥವಾ ನಿಮ್ಗೆ ಅಭ್ಯಾಸ ಇದ್ದರೆ ಕೈಯಿಂದ ಮಾಡ್ಕೋಬೋದು. ಒಂದು ಮೊಗ್ಚೆಕಾಯಿನ ಸಹಾಯದಿಂದ ಈ ರೀತಿಯಾಗಿ ಮಾಡಿಕೊಂಡು ರಿವರ್ಸ್ ಮಾಡ್ಕೋಬೇಕು ನೋಡಿ. ಎರಡು ಕಡೆಯೂ ಲೈಟಾಗಿ ಬೇಯಿಸ್ಕೋಬೇಕು. ತುಂಬ ಕಪ್ಪಗಾಗೋವರೆಗೂ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಈ ಪ್ಲಕ್ಕರ್ ಇರುತ್ತಲ್ವಾ, ಅಥವಾ ನಿಮ್ಮ ಹತ್ರ ಇಲ್ಲ ಅಂದರೆ ಮೊಗ್ಚೆಕಾಯಲ್ಲೇ ಈ ರೀತಿ ಎತ್ತಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಹಾಕಬೇಕು. ಮತ್ತು ಒಂದು ಸೆಕೆಂಡ್ ಆಗ್ತಾ ಇದ್ದಂಗೆ ಇನ್ನೊಂದು ಸೈಡು ಕೂಡ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಒಂದೇ ನಿಮಿಷದಲ್ಲಿ ರುಚಿಯಾದಂಥ ಪುಲ್ಕ ರೆಡಿ ಆಯಿತು. ನೋಡಿದ್ರಲ್ವಾ ಎಷ್ಟು ಬೇಗನೆ ದಾಲ್ ಫ್ರೈ ಹಾಗೆ ಫುಲ್ಕನ ಮಾಡಬಹುದು ಅಂತ. ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗಿತ್ತು ಅದನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನಷ್ಟು ಸೊಗಸಾದ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.